ना आर्यवैश्य युवती मंडल मंजुषा पोकल चित्रमाधम शेट्टी मीरा रघोजी नंदिनी रघोजी इवरेलू कूड़ी स्वातंत्र दिनाचरणे अंगवागी ना सारी वॉकेथॉन माड़ताइदीवि ना नाल्कु मंडली कूड़ी आर्यवैश्य युवती मंडली हागू गीता परिवार हागू जैन एसोसिएशन ग्रूप दवरु हागू रोटरी दवरु इदेल्ला कूड़ी ना वंदे इद्दीवि अंत हेळि नावेल्ल हेण्मक्कळिगे होरगे तंदि सीरे अन्नोदु एनु अंत हेळि आ दिन नावु इदरल्लि एनु पॉलिटिक्स इल्ला जस्ट सीरे उड़ुदु संप्रदाय मरिबारदु मुंदे मक्कळु हिंदे आंटीज ईगिन पीढ़ी नावु एल्लरू नावु मरिबारदु अंत हेळि इदु माड्ता इद्दीवि सो एल्लरू भागवहिसबेकु यारिगे ई प्रोग्राम अल्ली बरोदु इच्छे इदवरु बिळि सीरे उट्टि आर्किड मॉल गे 7 गंटेगे बंदु फ्लाग् होस्टिंग माडि अदादमेले फ्लाश् मॉब माडि अदादमेले नावु र्याली ओपन माड्तीवि र्याली आर्किड मॉल इंद चालू आगि जगत् सर्कल जगत् सर्कल सिटी सेंटर मॉल मत्ते यूटर्न तगोंडि मत्ते गोल्ड अप होग्तीवि सो एल्लरू दयविट्टु भागवहिसि नम्म ई प्रोग्राम सक्सेस् माडबेकंत हेळि नन्न विनंति ಈ ಒಂದು 76ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ನಾವೆಲ್ಲರೂ ಸುಮಾರು 4 ಸ್ವಯಂ ಸೇವಕ ಸಂಸ್ಥೆಗಳಿಂದ ನಾವು ತಿರಂಗ ಸಾರಿ ವಾಕೆಥಾನ್ ಅಂತ ಹೇಳಿ ಮಾಡ್ತಾ ಇದ್ದೀವಿ ಈ ವಾಕೆಥಾನ್ ದ ಮೂಲ ಉದ್ದೇಶ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಮತ್ತು ಬೆಳೆಸಿಕೊಂಡು ಹೋಗಬೇಕು ಅಂತ ಹೇಳಿ ಸೋ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಕಳಾಗಲಿ ಮತ್ತೆ ಸಣ್ಣ ಸಣ್ಣ ಹುಡುಗಿಯರಾಗಲಿ ಒಂದು ವೆಸ್ಟರ್ನ್ ಕಲ್ಚರಿಗೆ ಮಾರು ಹೋಗಿ ಆ ತರ ಬಟ್ಟೆಗಳನ್ನ ಹಾಕೊಂಡು ದೇವಸ್ಥಾನಕ್ಕೆ ಹೋಗೋದು ಅದು ಪ್ರತಿತಿಯಲ್ಲಿದೆ ಸೊ ಆದ ಕಾರಣ ನಾವು ನಮ್ಮ ಪುರಾತನ ಶೈಲಿನಿಂದ ಬಂದ ಒಂದು ನಮ್ಮ ವಸ್ತ್ರದ ಮೇಲೆ ಅದು ಉಳಿಸಕ್ಕೋಸ್ಕರ ಸುಮಾರು ಈ 4 ಆರ್ಗನೈಸೇಷನ್ ಅಂತಂದ್ರೆ ರೋಟರಿ ಮತ್ತು ಇನ್ನರ್ವಿಲ್ ಎಲ್ಲ ಕ್ಲಬ್ಸ್ ಗುಲ್ಬರ್ಗಾದು ಮತ್ತೆ ಜೆಎಸ್ಜಿ ಸಾಂಗಿನಿ ಗ್ರೂಪ್ ಮತ್ತೆ ಆರ್ಯವೈಶ್ಯ ಸಮಾಜ ಮತ್ತು ಯುವತಿ ಮಂಡಳ ಮತ್ತು ಗೀತಾ ಪರಿವಾರ ಈ ಒಂದು 4 ಸಂಸ್ಥೆಗಳನ್ನು ಒಗ್ಗೂಡಿಕೊಂಡು 500 ಕ್ಕೂ ಹೆಚ್ಚು ನಾವು ಹೆಣ್ಮಕ್ಕಳು ಒಂದು ಕಡೆ ಸೇರಿ ತಿರಂಗ ಕಲರ್ ಅಂದ್ರೆ ಆರೆಂಜ್ ಮತ್ತೆ ಕೇಸರಿ ಬಿಳಿ ಹಸಿರು ಮೂರು ವರ್ಣದ ನಾವು ಸಾರಿಗಳನ್ನು ಧರಿಸಿಕೊಂಡು ಸುಮಾರು ಆರ್ಕಿಡ್ ಮಾಲ್ ನಿಂದ ಸಿಟಿ ಸೆಂಟರ್ ವರೆಗೂ ಮತ್ತೆ ವಾಪಸ್ ಬಂದು ಗೋಲ್ಡ್ ಹಬ್ ವರೆಗೂ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ ಅದರ ಜೊತೆಗೆ ನಾವು ಫ್ಲಾಗ್ ಹೋಸ್ಟಿಂಗ್ ಕೂಡ ಬೆಳಗ್ಗೆ 7:30 ಕ್ಕೆ ಇಟ್ಕೊಂಡಿದ್ದೀವಿ ಅಲ್ಲೆಲ್ಲ ಸುಮಾರು ಅತಿಥಿಗಳು ಸುಮಾರು 5-6 ಜನ ಅತಿಥಿಗಳು ಬರ್ತಾ ಇದ್ದಾರೆ ಎಲ್ಲ ಕ್ಲಬ್ನ ಒಂದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಆಫೀಸ್ ಬಿರರ್ಸ್ ಕೂಡ ಇರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಫ್ಲಾಶ್ ಮಾಬ್ ಅಂತ ಹೇಳಿ ಒಂದು ಕಲ್ಚರಲ್ ಪರ್ಫಾರ್ಮೆನ್ಸ್ ಕೂಡ ನಾವು ತಗೊಂಡಿದ್ದೀವಿ ಮತ್ತೆ ವಾಕೆಥಾನ್ ಜೊತೆಗೆ ನಾವು ಡಿಜೆ ಮತ್ತು ಪ್ಯಾಟ್ರಿಯೋಟಿಕ್ ಸಾಂಗ್ಸ್ ಗಳೆಲ್ಲ ಹಾಕೊಂಡು ಡಿಜೆ ಮಾಡಿ ಒಂದು ಫಾರ್ಮೇಷನ್ ಮಾಡ್ಕೊಂಡು ಲೈನ್ ಫಾರ್ಮೇಷನ್ ಮಾಡ್ಕೊಂಡು ಈ ಒಂದು ವಾಕೆಥಾನ್ ಮೂಲಕ ನಾವು ನಮ್ಮ ಯುವ ಪೀಳಿಗೆಗೆ ಮತ್ತು ನಮ್ಮ ಭಾರತದ ಮಹಿಳೆಯರಿಗೆ ಈ ಒಂದು ಸೀರೆಯದ ಮಹತ್ವವನ್ನು ತಿಳಿಸ್ಕೊಡುವಂತ ಒಂದು ಪ್ರತಿತಿಯನ್ನ ನಾವು ತೋರಿಸ್ತಾ ಇದ್ದೀವಿ ನಾನು ಡಾಕ್ಟರ್ ಜ್ಯೋತಿ ಆರ್ ತೆಗ್ನೂರ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ISO ಇನ್ನರ್ವಿಲ್ ಡಿಸ್ಟ್ರಿಕ್ಟ್ 316